ದಿನೇ ದಿನೇ ಕೊರೋನಾ ಅಟ್ಟಹಾಸ ಮಿತಿ ಮೀರುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೋವಿಡ್ ಎರಡನೇ ಅಲೆಯಿಂದ ತತ್ತರಿಸಿ ಹೋಗುತ್ತಿದೆ. ಇಂದು ಸಹ ಜಿಲ್ಲಾಸ್ಪತ್ರೆಯಲ್ಲಿ 25 ವರ್ಷದ ಗರ್ಭಿಣಿ ಯುವತಿ ಕೊರೋನಾಗೆ ಬಲಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಲ್ಲಿಕಾರ್ಜುನಪುರದ ಗಣೇಶಪ್ಪ ಎಂಬುವರ ಪುತ್ರಿ 25 ವರ್ಷದ ಅನುಪಮಾರನ್ನು ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಸಾವನ್ನಪ್ಪಿದ್ದಾರೆ. ಪೋಷಕರು ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 14 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಡಿಸ್ಚಾರ್ಜ್ ಆಗುವ ಮಗಳು ಸಾವನ್ನಪ್ಪಿದ್ದಾಳೆ ಅಂದರೆ ಏನು ಅರ್ಥ ಎಂದು ವೈದ್ಯಾಧಿಕಾರಿಗಳ ವಿರುದ್ಧ ತಮ್ಮ ನೋವನ್ನು ಆಕ್ರೋಶದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಆಚೆ ಬಂದು ಫೋನ್ ಮಾತಾಡಿದ್ದಕ್ಕೆ ನಾಳೆ ಡಿಸ್ಚಾರ್ಜ್ ಮಾಡ್ತೀರಿ, ಬಂದು ಇವತ್ತು 89% ಆಗಿದೆ ಆಕ್ಸಿಜನ್ ಅಲ್ಲಿ, ಇನ್ನೆಲ್ಲ 6% ರೈಸ್ ಆದರೆ ಸಾಕು, 6% ರೈಸ್ ಆದರೆ ಆರಾಮ ಆಟೋಮೆಟಿಕ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಹೇಳಿದ್ರು. ಏನೋ ನೆನ್ನೆ ಮೊನ್ನೆ ಹಂಗೆ ಹೇಳಿದ್ದು, ನಿನ್ನೆ ಮನೆ ಫೋನಲ್ಲಿ ಹೇಳಿದ್ದು, ಇವತ್ತು ಬೆಳಗ್ಗೆ ಫೋನ್ ಪಿಕ್ ಮಾಡ್ತಾ ಇರಲ್ಲ. ಬೆಳಗ್ಗೆ ಫೋನ್ ಪಿಕ್ ಮಾಡಿಸಿ ಇಲ್ಲಿ ಬಂದು ಕೇಳಿದ್ರೆ 3 ಅವರಲ್ಲಿ ಯಾವುದೋ ಪಕ್ಕದ ಒಂದು ಡೆತ್ ಆಗ್ಬಿಟ್ಟೈತೆ, ಡೆತ್ ಆಗಿದ್ದಕ್ಕೆ ಇವರು ಆಟೋಮೆಟಿಕ್ಕಾಗಿ ಇವರು ಡೆತ್ ಆಗ್ಬಿಟ್ರು ಅಂತ ಹೇಳಿದ್ರು. ಇದಕ್ಕೆ ಮಾಹಿತಿ ಏನಾಗಲಿ, ಒಂದು ಸ್ವಲ್ಪ ಮಾಹಿತಿ ಏನು ಕೊಟ್ಟಿಲ್ಲ ನಮ್ಗೆ. ಅಟ್ಲೀಸ್ಟ್ 15 ದಿನ ಆಗೋದು, ಇವತ್ತಿಗೆ ಯಾರಿಗಾನಾಗಲಿ ಪೇಷಂಟ್ ಕಡೆಯಿಂದ ನಾವು ಆಚೆಯಿಂದ ಯಾರನ್ನೂ ಒಬ್ಬರು ಬಂದು ಅವ್ರು ನೋಡೋದು ಮಕ್ಕ ನೋಡೋದಾಗಲಿ ಏನಕ್ಕೂ ಅಥವಾ ನಮ್ಗೆ ಒಂದು ಮಾಹಿತಿ ಕೊಡ್ತಾ ಇಲ್ಲಿ. ಏನಕ್ಕೆ ಸರ್ ಆಸ್ಪತ್ರೆಗೆ ಸೇರಿಸ್ಬೇಕು, ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಹೆಂಗೆ ಸೇರಿಸ್ಬೇಕು, ಗೌರ್ಮೆಂಟ್ ಅಂದ್ರೆ ಇನ್ನೇನಕ್ಕ ಅದು ಏನಕ್ಕಂತ ಇದೆ ಗೌರ್ಮೆಂಟ್ ಗೊತ್ತದ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಹೇಳೋದು ಗೊತ್ತೇನೆ, ನಮಗಂತೂ ಸರ್ ನಮ್ಮ ತಂಗಿನೇ ಆಗಬೇಕು ತೀರೋ ಹೋಗಾರೆ. ಓಕೆ ಆಯಿತು, ಬೇರೆಯವ್ರಿಗನ್ನ ಅಟ್ಲೀಸ್ಟ್ ಒಳಗಡೆ ಇರೋ ಪೇಷೆಂಟ್ಗಳಿಗೆ ಮಾಹಿತಿ ಬೆಳಗ್ಗೆ ಸಾಯಂಕಾಲ ಹಿಂಗಲ್ಲ ಹಿಂಗೈತೆ ನಿಮ್ಮ ಪೇಷೆಂಟ್ ಹಿಂಗೈತೆ ಅಂತ ಇವತ್ತು ನಮ್ಗೆ 15 ದಿನ ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ. ಏನು ನಾವು ಫೋನ್ ಕೊಟ್ಟಿದ್ರೆ ಮಗು ಫೋನ ಮಾತಾಡೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಮಾಹಿತಿ ಏನಿಲ್ಲ. ಅವ್ರ ಡಾಕ್ಟರ್ ಕಡೆಯಿಂದ ಈ ಥರ ಹಿಂಗೆ ಏನು ಮಾತಾಡಿ ಮಾಹಿತಿ ಇಲ್ಲ, ನೆನ್ನೆ ಮೊನ್ನೆ ಮಾತ್ರ ಫೋನ್ ಪಿಕ್ ಮಾಡ್ಬಿಟ್ಟು ಹಿಂಗೆ ಥರ ಹೇಳೋದು ಅಷ್ಟೇ. ಇವತ್ತು ಬೆಳಗ್ಗೆ ಬಂದು ಕೇಳಿದ್ರೆ ಹಿಂಗೆ ರಾತ್ರಿ 9:00 ಕೂಡ ಫೋನ್ ಮಾಡಿದ್ದೀವಿ, ರಾತ್ರಿ 9:00 ಫೋನ್ ಮಾಡಿ ಕೇಳಿ ಫೋನ್ ಮಾಡಿದ್ದಕ್ಕೆ ಆರಾಮಾಗಿದ್ದೀನಿ ಅಣ್ಣ, ನಾನು ಫಸ್ಟ್ ಡಿಸ್ಚಾರ್ಜ್ ಮಾಡಿಸಿರಿ ಅಂತ. ಫಸ್ಟ್ ಡಿಸ್ಚಾರ್ಜ್ ಮಾಡಿ ಸಾಕು ಅಂತ, ಫಸ್ಟ್ ಡಿಸ್ಚಾರ್ಜ್ ಮಾಡಿ ನಂಗೆ ಆಚೆ ಬಂದು ಸಾಕಣ, ನಂಗೆ 15 ದಿನ ನಾವು ನೋಡಿದ್ರೆ ಸಾಕಾಗ್ಬಿಟ್ಟು, ನಂಗೆ ಫಸ್ಟ್ ಡಿಸ್ಚಾರ್ಜ್ ಮಾಡಿ ಸಾಕು ಅಂತ. ಇವಾಗ ಬೆಳಗ್ಗೆ ಫೋನ್ ಮಾಡಿದ್ರೆ ಹಿಂಗೆ ಹೇಳ್ತಾರೆ, ಬೆಳಗ್ಗೆ ಬಂದಿಲ್ಲಿ ಬಂದು ಕೇಳಿದ್ರೆ ಹೆಂಗಂತ ಹೇಳ್ತಾರೆ, 3 ಕಾಲಲ್ಲಿ ಯಾರೋ ಪಕ್ಕದ ಡೆತ್ ಆಯಿತು, 4:45 ಕಿಲ್ತೀನಿ ನಿಮ್ಮದು ಡೆತ್ ಆಗೋಯ್ತು ಅಂತ. 14 ದಿವಸದಿಂದ ಚೆನ್ನಾಗಿದ್ದರು, ಇವಾಗ ಬೆಳಗ್ಗೆ ಡೆತ್ ಆಗಿತ್ತು ಅಂತ ಹೇಳ್ತಾವ್ರೆ. ಅವನೇ ಮೊನ್ನೆ ಅವ್ರ ಹುಡುಗಿಗೆ ಹೇಳಿದ್ರೆ ಇಲ್ಲ ನಂಗೆ ಆಕ್ಸಿಜನ್ ಕೊಡ್ತಾ ಇಲ್ಲ, ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಹೇಳಿದ್ರು. ಆಯ್ತಂತ ನಮ್ಮ ನಾವು ನಿನ್ನೆ ಇದಕ್ಕೆ ಯಾರು ಎಮ್ಮ ಡಾಕ್ಟರ್ ವಿಜಯ ಮೇಡಮ್ ಅಲ್ಲ, ಇದು ಮಂಜುಳದೇವಿ ಇಲ್ಲಿ ಪೆದ್ದ ಇಲ್ಲಿ ವಿಜಯ ಮೇಡಮ್ ಹೇಳಿದ್ರೆ ಆಯ್ತಪ್ಪ ನಾಳೆ ಕಳಿಸ್ಕೊ ಡಿಸ್ಚಾರ್ಜ್ ಮಾಡಿ ಕಳಿಸ್ರಿ ಬೆಳಗ್ಗೆಕ್ಕೆ ಅಂತ ಹೇಳಿದ್ರು. ಅನುಪಮಾ ಸಾವನ್ನಪ್ಪಿದ್ದು ಆಕೆ 8 ತಿಂಗಳ ಗರ್ಭಿಣಿಯಾಗಿದ್ದಾಳೆ. 4 ವರ್ಷ ಹಾಗೂ 2 ವರ್ಷದ ಮಕ್ಕಳು ಅನಾಥವಾಗಿದ್ದಾರೆ. ಪೋಷಕರ ರೋದನವಂತೂ ಎಂತಹವರಿಗೂ ಕರಳು ಹಿಂಡುವಂತಿತ್ತು. ಮಾತಾಡಿ ಬೆಳಗ್ಗೆ 4:00 ಇಲ್ಲ ಅಂದ್ರೆ ಏನು ಸಾಧ್ಯ, ಮೋಸ ಬೇಡ ಸರ್, ಇದು ಆಗ್ಬಾರ್ದು ಬೇಡ ಸರ್, ಇನ್ನೂ ಒಳ್ಳೆಯ ಪಾಪ ಈ ಪೇಷಂಟ್ ಚೆನ್ನಾಗಿರೋ. ಇನ್ನ 3 ವರ್ಷ 4 ವರ್ಷ ಹುಡುಗಿ ಇಬ್ರು ಹೆಣ್ಣು ಮಕ್ಕಳು ನಾ ಬಿಟ್ಟಿಲ್ಲ ವಿಶೇಷ ಮಾತಾಡ್ತೇನಪ್ಪ ನ್ಯಾಚುರಲ್ ಫುಡ್ ಸೆಂಟರ್ ಪ್ರಕೃತಿ ವೈದ್ಯರ ನೇತೃತ್ವದಲ್ಲಿ ವಿನೂತನವಾಗಿ ಚಿಂತಾಮಣಿ ಹಾಗೂ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಡಾಕ್ಟರ್ ಕೆ ರಂಗಾರಾವು ಆಯುರ್ವೇದಿಕ್ ಆಸ್ಪತ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಮತ್ತೊಂದು ವಿಳಾಸ ಅಯ್ಯಪ್ಪ ಸ್ವಾಮಿ ದೇವಾಲಯ ಎದುರು ಮಯೂರಿ ಆರ್ಟ್ಸ್ ಮುಂಭಾಗ ಹೊಸಕೋಟೆ. ಡಾಕ್ಟರ್ ಕೆ ರಂಗಾರಾವು DNYS, ವೈಟ್ ಪ್ಯಾಚಸ್, ರಿಂಗ್ವಾರ್, ಚರ್ಮ ಮತ್ತು ಲೈಂಗಿಕ ಸಮಸ್ಯೆಗಳು, ಪ್ಯಾರಾಲಿಸಿಸ್ ಮತ್ತು ಎಲ್ಲಾ ರೀತಿಯ
ಮೈಯಲು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ.